ಬೀರಗಾಂವ್ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಕುಸ್ತಿ ಸೆಣಸಾಟ ನೋಡಿ ಲಕ್ಷಾಂತರ ಕುಸ್ತಿ ಅಭಿಮಾನಿಗಳು ಫುಲ್ ಫಿದಾ. ಹೌದು ವೀಕ್ಷಕರೇ, ಚಿಕ್ಕೋಡಿ ತಾಲೂಕಿನ ಶಿರಗಾಂವ್ ಗ್ರಾಮ ದೇವರು ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಏರ್ಪಡಿಸಿದ ಜಂಗಿ ಕುಸ್ತಿ ಮೈಮರೆಸಿತು. ಅಖಾಡದಲ್ಲಿ ಗೆಲ್ಲಲು ತೊಡಿ ತಟ್ಟಿ ಸೆಡ್ಡು ಹೊಡೆದ ಜಗಜ್ಜಕ್ತಿಗಳು ಪರಸ್ಪರ ತೀವ್ರ ಕದಾಟ ನಡೆಸಿದ್ರು. ಕಳೆದ ವರ್ಷ 500 ವರ್ಷ ಇತಿಹಾಸವಿರುವ ಈ ದೇವಸ್ಥಾನಕ್ಕೆ ಛತ್ರಪತಿ ಶಾಹು ಮಹಾರಾಜರ ಕಾಲದಿಂದಲೂ ಶಿರಗಾಂವ್ ಗ್ರಾಮದಲ್ಲಿ ದಂಗಲ್ ನಡೆಯುತ್ತಾ ಬಂದಿದೆ. ಬೆಳ್ಳಿ ಬಂಗಾರ ನಾಣ್ಯ ಹಾಗೂ ಕನಿಷ್ಠ ರೂಪಾಯಿಗಳಿಂದ ಪ್ರಾರಂಭವಾದ ಕುಸ್ತಿ ಇಂದು ಲಕ್ಷಾಂತರ ರೂಪಾಯಿಗಳನ್ನು ಕುಸ್ತಿ ಪಟುಗಳಿಗೆ ಬಹುಮಾನ ರೂಪದಲ್ಲಿ ನೀಡಿ ಪ್ರೋತ್ಸಾಹಿಸಲಾಗುತ್ತದೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ಬಾಬಣ್ಣ ಹುಕ್ಕೇರಿ, ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ, ಶ್ರೀಮಂತ್ ಗೌರವ್ ದೇಸಾಯಿ ಹಾಗೂ ಪವನ್ ಕತ್ತಿ ಆಗಮಿಸಿ ದಂಗಲ್ಗೆ ವಿಶೇಷ ಶೋಭೆ ತಂದರು. ವಿಶೇಷವೆಂದರೆ ಹಿರಿಯ ಕುಸ್ತಿಪಟು ಕರ್ನಾಟಕ ಕೇಸರಿ, ಕರ್ನಾಟಕ ಕಂಠೀರವ, ಅಂತಾರಾಷ್ಟ್ರೀಯ ಕುಸ್ತಿ ಆಟಗಾರ ರತ್ನಕುಮಾರ್ ಮಠಪತಿ ಅವರ ನೇತೃತ್ವದಲ್ಲಿ ಅತಿ ಶಿಸ್ತು ಹಾಗೂ ಕಟ್ಟುನಿಟ್ಟಿನಲ್ಲಿ ಈ ದಂಗಲ್ ನಡೆಸಿದ್ರು. ಶಿರಗಾಂವ್ ಶಿರಗಾಂವ್ ವಾಡಿ ಹಾಗೂ ಗಿರಿಗಾಂವ್ ವಾಡಿ ಗ್ರಾಮಸ್ಥರು ಮತ್ತು ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ಕಮಿಟಿ ಸದಸ್ಯ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಇನ್ನು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಶಿರಗಾಂವ್ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಏರ್ಪಡಿಸಿದ ಕುಸ್ತಿ ಸೆಣಸಾಟ ಲಕ್ಷಾಂತರ ಕುಸ್ತಿ ಅಭಿಮಾನಿಗಳ ಕರೆಗಟ್ಟಿದ ಕುಸ್ತಿ ಅಖಾಡ. ಒಬ್ಬರಿಗಿಂತ ಒಬ್ಬರು ಜಗಜ್ಜಕ್ತಿಗಳು. ಕುಸ್ತಿ ಪಟುಗಳ ನಾಡಿನಲ್ಲಿ ದಂಗಲ್ ಜಾತ್ರೆಯ ದೇಹವ. ಈ ಕುಸ್ತಿ ಪಟುಗಳ ಭರ್ಜರಿ ಕಾಳಗ ನೋಡ್ತಿದ್ರೆ ವೀಕ್ಷಕರ ಎದೆ ಜಲ್ ಅಂತಿತ್ತು. ರಾಷ್ಟ್ರ ಮಟ್ಟದ ಪೈಲ್ವಾನ್ರು ಎಲ್ಲಾ ಮೊಬೈಲ್ ನಾಗ ಅವ್ರ ಹೆಂಗ ಆಡ್ತಾರು, ಇವ್ರ ಹೆಂಗ ಆಡ್ತಾರು, ಯಾ ಕಾಲ್ ಮುಂದಿಡ್ತಾರು, ಯಾ ಕಾಲ್ ಹಿಂದಿಡ್ತಾರು, ನಾ ಏನ್ ಮಾಡ್ಬೇಕು, ಹೆಂಗ್ ಬಿಡಿಸ್ಕೋಬೇಕು, ಒಬ್ರದೊಬ್ರಿಗೆ ಗೊತ್ತಿದ್ದಾಗ ಕುಸ್ತಿ ತಾಸ್ಗಟ್ಲೆ ಹೊಕ್ಕವ್ರಿ. ಇನ್ನೂ ಬಹಳ ದೊಡ್ಡ ದೊಡ್ಡ 8 ಕುಸ್ತಿ ಇರೋದ್ರಿಂದ ಆ ಟೈಮ್ ಅನ್ನು ಉಳಿಸೋ ಸಲುವಾಗಿ ಇವ್ರ ತೆಳಗ ಕುತ್ತಾಗ ಏನ್ರೆ ಡಾಬ್ ಇದ್ದು ಅಂದ್ರ ನೋಡೋನು ಅಂತ ಹೇಳ್ಕೊಂಡಿರ್ಸೋ ಉದ್ದೇಶ ಹೇಳಿ. ಟಾಂಗ್ಯನ್ ಹೊಡ್ಯಾರ, ಅವ್ರ ಹುಡುಗಿ ಕಳ್ಕೊಂಡಿದೆ ಅಂತ ಇಲ್ಲಿ ಶ್ರಾವಣಿ ಮೆಟ್ಟಿಲಿಲ್ಲ ಭಗವಂತ ಬಸವೇಶ್ವರ ಅಷ್ಟೈಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಸದಾ ಯಾವತ್ತು ಕೊಡಗೈ ದಾನಿಗಳು ತಾವಾಗಲಿ. ದಾನಿಗಳು ಕೂಡ ಬಹಳ ಸುಂದರವಾಗಿ ವ್ಯವಸ್ಥೆಯನ್ನು ಮಾಡಿದಿರಿ, ಉತ್ತಮವಾಗಿ ತಮ್ಮ ಮನಸ್ಸನ್ನು ಬಿಚ್ಚಿ ಕೊಟ್ಟಿದ್ದೀರಿ. ಕೊಟ್ಟದ್ದು ಕನೆಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿದ್ದರೆ ಬೇಡ ಮುಂದೆ ಕಟ್ಟುವುದು ಬುದ್ಧಿ ಸರ್ವಜ್ಞ ಅಂತಕ್ಕಂಥ ಮಾತನ್ನ ಮತ್ತೆ ನಮಗೆ ಹೇಳುತ್ತಾ ನಮಗೆ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಪ್ರತಿ ವರ್ಷವೂ ಕೂಡ ಹಾಗೆ ಕೊಡಗೈ ದಾನಿಗಳು ತಾವಾಗಲಿ. ದಾನಿಗಳಿಗೆ ಎಲ್ಲರಿಗೂ ಆ ಶಾರದಾ ಮಾತೆ, ಆ ಸರಸ್ವತಿ ಮಾತೆ ಅವರ ಸಮಸ್ತ ಕುಟುಂಬಕ್ಕೆ ಯಾವತ್ತು ಆಶೀರ್ವದಿಸಲಿ. ಅವರ ಮುದ್ದು ಮಕ್ಕಳನ್ನ ಎತ್ತರ ಎತ್ತರ ಮಟ್ಟದಲ್ಲಿ ಬೆಳೆಸಲಿ. ಆ ಲಕ್ಷ್ಮೀ ದೇವಿ ಕೂಡ ಅವರಿಗೆ ಆಶೀರ್ವದಿಸಲಿ. ಅವರ ಮನೆ ತುಂಬ ಯಾವತ್ತು ಶ್ರೀತನ ಬೆಳಗಲಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಅವರ ಸಮಸ್ತ ಕುಟುಂಬಗಳು ಶಾಂತಿಯಾಗಿ ನೆಲೆಸಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಆತ್ಮೀಯರು ಕೊಡಗೈ ದಾನಿಗಳಿಗೆ ಎಲ್ಲರಿಗೂ ಮತ್ತೊಮ್ಮೆ ಅನಂತ ಕೋಟಿ ನಮನಗಳು. ಸಮಯ ಪ್ರಾರಂಭವಾಗಿದೆ. ಏನಾಗಿದ್ರಪ್ಪ ವಿಡಿಯೋ ನೋಡ್ಬೇಕಂಗೆ ಒಂದು ಸುಂದರವಾದಂತ ಕುಸ್ತಿ ಮೈದಾನ ಮಧ್ಯದಲ್ಲಿ ರೋಮಾಂಚನಕಾರಿಗಳಿಗೆ ಕೊನೆಯ ಕುಸ್ತಿಯ ಸುಮಾರು 100 ಕುಸ್ತಿಗಳನ್ನು ಆಡಿಸಿದಂತ ಈ ಭಾಗದಲ್ಲಿ ಕಮಾನ್ ಸರಿರಿ ಸರಿರಿ ಇಲ್ಲಿ ಯಾರದ್ರಿ ಕುತ್ಕೋಬೇಕು ಕುತ್ಕೋಬೇಕು ತಾವೆಲ್ಲ ಕುಂಡ್ರಿ ಸರ್ ಪ್ಲೀಸ್ ಆ ಮೊಬೈಲ್ ದವರು ಸ್ವಲ್ಪ ಸೈಡ್ ಆಗ್ರಂಗ ಕುತ್ಕೋಬಿಡ್ರಿ ಸರ್ ಪ್ಲೀಸ್ ಸರಿ ನೋಡ್ರಿ ಸರಿದು ಬಿಡ್ರಿ ಎಲ್ಲರೂ ನೋಡ್ರಿ ಸರಿರಿ ದಯವಿಟ್ಟು ಸರಿ ಎಲ್ಲರೂ ಒಂದು
ಸರ್ ಇಲ್ಲಿ ಮುಂದಿನ ಅವ್ರು ನೀವು ಸರ್ ಕೂತ ಸರ್ ಕೂತ ಬಳಿಕ ಕೊಡ್ರಬೇಕು ಶಾಸ್ತ್ರದಿಂದ ಈ ಕುಸ್ತಿ ಒಳಗ ವಿಜಯಶಾಲಿ ಆದಂತ ಪೈಲ್ವಾನ್ರಿಗೆ ಅನಿಲ್ ಅಣ್ಣ ಚಿಕ್ಕೋಡಿ ಅವರು 5000 ರೂಪಾಯಿ ಬಹುಮಾನ ಇಟ್ಟಾರ 5000 ರೂಪಾಯಿ ಬಹುಮಾನ ಏ ಕುತ್ಕೋರಿ ಸರ್ ಪ್ಲೀಸ್ ಸೆಂಟರ್ದವ್ರು ಇದ್ದಾರೆ ಕುತ್ಕೋರಿ ಕುಸ್ತಿ ಅಭಿಮಾನಿಗಳೇ ಈ ಕುಸ್ತಿ ಮೈದಾನ ಜೋರ್ಸೋ ಸಲುವಾಗಿ ಬಹಳಷ್ಟು ಹೆಲ್ಪ್ ಮಾಡ್ಯಾರ ಗಂಗಾವೇಶ್ ತಾಲೀಮದ ಪೈಲ್ವಾನ್ ಇವರು ಸಚಿನ್ ಪೂಜಾರಿ ಅವ್ರಿಗೊಂದ್ಸಲ ಜೋರಾಗಿ ಚಪ್ಪಾಳೆ ಬರಲಿ ಸಚಿನ್ ಧನ್ಯವಾದ ಧನ್ಯವಾದ ಸುಂದರ ಕುಟ್ರಿ ಹಾ ಎಸ್ ಹಾಗೆ ಕಾಣ್ಲಿ ಇದು ಕಾಣ್ಲಿ ಹಾಗೆ ಕ್ಯಾಮರಾ ಕಣ್ಣಿಗೆ ಉತ್ತಮವಾದಂತ ಸೆರೆ ನೀಡಿತಕ್ಕಂತ ಒಂದು ಅವಕಾಶ ಕ್ಯಾಮರಾಮನ್ ಬಹಳ ಸುಂದರವಾಗಿ ಇಬ್ರು ನಾವು ಅವರನ್ನ ಅಪ್ರಿಷಿಯೇಟ್ ಮಾಡ್ತಾ ಇದೀವಿ ಎಲ್ಲರಿಗೂ ಕಾಣುವ ರೀತಿಯಲ್ಲಿ ಬಹಳ ಉತ್ತಮವಾದಂತಹ ಕುಸ್ತಿಯ ಒಂದು ಸುಂದರವಾದಂತಹ ಸೆರೆ ಹಿಡಿತಾ ಇದ್ದಾರೆ ಅವರು ನಮಗೆ ನಿರ್ಣಯ ಮಾಡಲಿಕ್ಕೆ ಜನತೆಗೆ ಉತ್ತಮ ಕುಸ್ತಿಗಳನ್ನು ಕಾಣಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾಕಂತಂದ್ರೆ ಕಣ್ಣುಗಳು ನಮ್ಮ ಮುಂದೆ ಇವತ್ತಿನ ಕುಸ್ತಿಯನ್ನು ವೀಕ್ಷಣೆ ಮಾಡ್ತಾ ಇಂತಹದ್ದು ಸುಂದರವಾದಂತಹ ಕರ್ನಾಟಕದಲ್ಲಿಯೇ ಉತ್ತಮವಾದಂತಹ ದೊಡ್ಡ ಮೈದಾನ ಅಂದರೆ ಇದು ಈ ಭಾಗದ ಒಂದೇ ಒಂದು ಮೈದಾನ ಇಲ್ಲಿ ಉತ್ತಮವಾದಂತಹ ಭಾರತೀಯ ಎಲ್ಲ ಪಟುಗಳನ್ನು ಕರೆಸಿ ಸುಮಾರು ಕುಸ್ತಿಗಳನ್ನು ಆಯೋಜನೆ ಮಾಡಿಕೊಂಡಂತಹ ಮಹಾನೀಯರಿಗೆ ನಾನು ಕೋಟಿ ನಮನಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್ ಒಂದು ಸ್ವಲ್ಪ ಸರ್ ಪ್ಲೀಸ್ ನೀವು ಮುಂದೆ ಬರಲಿ ಬಂಧುಗಳೇ 15 ವರ್ಷದಿಂದ ಛೋಡಿಯೇ ಛೋಡಿಯೇ ದೋನೋ ಪಹಲ್ವಾನ್ ಛೋಡಿಯೇ ಅಂದರ ಆಯಿ 15 ವರ್ಷ ಆತು ಹಾಲು ಕುಡಿದು ಎಟ್ರ ಮಟ್ಟಿಗೆ ಆಗಿದ್ದು ಗೊತ್ತಿಲ್ಲ ನಿಮಗೆ ಇನ್ನೊಂದು ಸಂದೇಶ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಬಂಧುಗಳೇ 2500 ವರ್ಷದ ಹಿಂದೆ ಸೂಪರ್ ಬಹಳ ಉತ್ತಮ ಒಂದು ನಾವಿತ್ತು ಆದ್ರೂ ಕೂಡ ಅವರು ಕೂಡ ಚಾಕು ಚಕತೆಯ ಒಬ್ಬ ಕುಸ್ತಿಪಟ್ಟು ತಪ್ಪಿಸ್ಕೊಂಡಿದ್ದಾರೆ ಅದರಲ್ಲಿ ನೋಡ್ಬೇಕು ಅಂತರದಲ್ಲಿ ಓಹೋ ಕ್ಷಣ ಮಾತ್ರದಲ್ಲಿ ನಿರ್ಣಯ ತೆಗೆದುಕೊಂಡಂತ ಶಕ್ತಿಯನ್ನು ಹೊಂದಿದಂತ ಆತ್ಮೀಯ ಅವರು ಕೂಡ ಅಂತ ಉತ್ತಮವಾಗಿ ಸ್ಟಾರ್ಟ್ ಅವರಲ್ಲಿ ಹೋಗ್ತಾ ಇದ್ದಾರೆ ಕದ ನೋಡ್ಬೇಕು ಮತ್ತೆ ಎಸ್ ಅಂತ ನೀ ಹೊರಗೆ ಹೋಗ್ಬಿಟ್ಟು ನಾನು ನಿನ್ನ ಹೇಳ್ತು ಗೊತ್ತಂತ ಮಾತ್ರ ಹೇಳ್ತೋ ನಾನು ಮತ್ತೆ ಮುಂದೆ 2500 ವರ್ಷದ ಹಿಂದೆ ಋಷಿ ಮುನಿಗಳು ಹೇಳ್ತಿದ್ರು ದೇವರು ಎಲ್ಲಿದಾನ ದೇವರು ಎಲ್ಲಿದಾನ ಅಂತ ಹೇಳಿ ಕೇಳಿದಾಗ ನನ್ನಂತ ಬಹುತ್ ಭಕ್ತ ಕೇಳಿದಾಗ ಆ ಋಷಿ ಹೇಳ್ತಾನ ತಂದೆ ತಾಯಿ ಪಾದದ ಕೆಳಗದಾನಂತ ದೇವರು ಇರು ಜಾಗ ಅದಕ್ಕೆ ಇವತ್ತಿಂದ ಹೋಗಿ ನೀವು ಹಿರಿಯರಿರ್ರಿ ಕಿರಿಯರಿರ್ರಿ ನಾವಂತೂ ಕಳ್ಕೊಂಡಿವ್ ನಮ್ಮ ಅವ್ವ ಅಪ್ಪನ್ನ ಯಾರ ಮನೆಯಾಗ ಅವ್ವ ಅಪ್ಪ ಜೀವಂತ ಅದಾರ ಅವರಿಗೆ ನೀವು ದಿನ ಒಂದು ಬಟ್ಟಲ್ದಾಗ ಎಣ್ಣೆ ಹಚ್ಚಿಕೊಂಡ ಎಣ್ಣೆ ಹಾಕೊಂಡ ಅವ್ರ ಪಾದಕ್ಕೆ ಹಚ್ಚಿ ನಮಸ್ಕಾರ ಮಾಡಿ ಸರ್ ಮಕ್ಕೊಂಡದಾದ್ರ ನಿಮ್ಮ ಜೀವನದಾಗ ಎಂದೂ ಏನು ಕಡಿಮೆ ಬಿಡಂಗಿಲ್ಲ ನಾ ಹೇಳ್ತೀನಿ ಮಾತ ನೋಡ್ರಿಪ್ಪ ಎಷ್ಟು ಚಪ್ಪಾಳಿ ಬಂದು ನೋಡ್ರಿ ಎಷ್ಟು ವಜ್ಜಾಗೈತೆ ನೋಡ್ರಿ ತಂದೆ ತಾಯಿ ಪಾದ ಮೇಲೆ ಕೈ ಇಡ್ಲಾಕ ಇಂದು ಹೋಗಿ ಮಾಡ್ರಿ ಅದ್ರ ಸುಖ ನಿಮಗೆ ಸಿಕ್ಕ ಸಿಗ್ತತಿ ದಿನ ರಾತ್ರಿ ಪಾದಕ್ಕೆ ಎಣ್ಣೆ ಹಚ್ತೀರಿ ಅಣಿ ಹಚ್ಚಿ ನಮಸ್ಕಾರ ಮಾಡಿ ಮಕ್ಕೋತೀರಿ ಅದರ ಸುಖ ಏನಾಯ್ತು ಅನ್ನೋದು ನನಗೆ ಮುಂದಿನ ದಿನಮಾನದಾಗ ನೀವು ಹೇಳ್ಬೇಕು ಬಸವೇಶ್ವರ ಮಹಾರಾಜ ಕೀ ಬಜರಂಗ ಬಲಿ ಕೀ ಇಲ್ಲ ಎಲ್ಲ ಶೆಲ್ ಸುಟ್ಟವರಂಗ ಆಗೈತಿ ಜಗ್ಗಿ ಜಗ್ಗಿ ಒಳಗೆ ತಗೋತಾರ ನೋಡ್ರಿ ಮತ್ತೆ ಹಂಗ ನೀ ಬರಬಾರ ಕಡೆ ನಾನ ಜಗ್ಗಿ ತಗೋತ್ನಂತ ಹೇಳಿ ನೋಡ್ರಿ ಅವ್ರ ಜಗ್ಗಿ ಹೊರಗೆ ಹೋಗೋದಕ್ಕ ಇವ್ ಜಗ್ಗಿ ಒಳಗೆ ತಗೊಳಕ ಕಮಾನ್ ಇಡೀ ಜಗತ್ತ ನೋಡ್ಲದಿತ್ತು ನಿಮ್ಮ ಊರ್ ಮೈದಾನ ನಾವು ಅಷ್ಟ ನೋಡಕತ್ತಿಲ್ಲ ಇಡೀ ಜಗತ್ತ ನೋಡಕತ್ತಿತ್ತು ಇವತ್ತಿನ ಸಿರಗಾಂವ್ ಕುಸ್ತಿದು ಲೈವ್ ಟೆಲಿಕಾಸ್ಟ್ ಮಾಡಕತ್ತಾರ ಅವ್ರೆಲ್ಲ ಯೂಟ್ಯೂಬ್ನ್ಯಾಗ ಲೈವ್ ನೈ ನೈ ಗುಡ್ಗ ನಕಟೆವು ಸಿಕಂದರ್ ಬಾವು ಗುಡ್ಗ ಪಟ್ನಿವರ್ ನಕಟೆವು ಪೂರ ಜಗತ್ತೆಲ್ಲ ಲೈವ್ ನೋಡಕತ್ತೈತಿ ಇವತ್ತು ಸಿರಗಾಂವ್ ಮೈದಾನ
ನೀರು ಜಗಿದಂಗ ಆಗ ಅವ್ರ ಟಗರಕ್ಕೆ ಕುಸ್ತಿ ಟಗರ ಒಂದು ಕಳಗ ಹಸ್ತಾರ ರೀ ಗೊತ್ತಾಟ ಅಂತ ಜಗ್ ಜಗಿ ನಿನ್ನ ಬಿಡ್ತಾರಲ್ಲ ಹಂಗಾಗ ನೀ ಪ್ರಾಣ ತಗೊಂಡ್ಬರ್ತಾ ನೋಡ್ಬೇಕು ಅವರು ಕೂಡ ಉತ್ತಮ ಕುಸ್ತಿ ಮಾಡೋ ನೋಡಿ ತಾವೆಲ್ಲ ಸಹಕರಿಸಿದ್ರಿ ಬೇರೆ ಊರಿನಿಂದ ಆಗಮಿಸಿದ ಎಲ್ಲ ಹಿರಿಯರಿಗೂ ಕುಸ್ತಿ ಪಟ್ಟು